ಹಲೋ ಈ ಮೀಟು ಅನ್ನೋ ಅಭಿಯಾನದ ಎಲ್ಲಾ ಬೆಳವಣಿಗೆಗಳನ್ನು ನಾನು ನೋಡುತ್ತಲೇ ಇದ್ದೀನಿ ನಾನು ಒಬ್ಬ ಧೈರ್ಯವಂತ ಹೆಣ್ಣಾಗಿ ಹಾಗೂ ನಮ್ಮ ಚಿತ್ರರಂಗವನ್ನ ಹತ್ತಿರದಿಂದ ಬಲ್ಲವಳಾಗಿ ಮಹಿಳೆಯರನ್ನ ಯಾರು ಅಗೌರವದಿಂದ ನಡೆಸಿಕೊಳ್ಳಬಾರದು ಹೀಗೆ ಮಾಡಬೇಕೆಂದು ನಿರ್ದೇಶಿಸುವುದು ಬಲವಂತವಾಗಿ ಅವರ ಇಚ್ಛೆಗೆ ವಿರುದ್ಧ ಏನನ್ನು ಮಾಡಿಸಬಾರದು ಅನ್ನುವುದನ್ನು ಒಪ್ಪುತ್ತೇನೆ ಆದ್ರೆ ಕೆಲವು ನಟಿಯರು ತಮ್ಮ ಸ್ತ್ರೀತನವನ್ನೇ ಕೇವಲ ಪ್ರಚಾರಕ್ಕಾಗಿ ಹೀಗೆಲ್ಲ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನ ನೋಡಿ ನನಗೆ ಹೇಸಿಗೆಯಾಗ್ತಿದೆ ಪ್ರಚಾರ ಅನ್ನೋದು ಒಳ್ಳೆಯದೇ ಆದ್ರೆ ಯಾವ ಬೆಲೆಗೆ ಒಬ್ಬ ವ್ಯಕ್ತಿಯ ಕುಟುಂಬವನ್ನ ಒಡೆದ ಆತನ ಪತ್ನಿ ಹಾಗೂ ಮಕ್ಕಳು ತಲೆ ತಗ್ಗಿಸುವಂತೆ ಮಾಡಿಯಾ ಕೇವಲ ಒಂದು ಹೇಳಿಕೆಯಿಂದ ಒಬ್ಬ ವ್ಯಕ್ತಿ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲ ಕಷ್ಟಪಟ್ಟು ಕಟ್ಟಿಕೊಂಡ ಆತನ ವೃತ್ತಿ ಜೀವನವನ್ನ ಹಾಳು ಮಾಡಿಯಾ ನಾನು ನೇರವಾಗಿ ಹೇಳ್ತೀನಿ ನಾನು ಚಿತ್ರರಂಗದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಇದ್ದೀನಿ ಮತ್ತು ಎಲ್ಲವನ್ನೂ ವೈಯಕ್ತಿಕವಾಗಿ ನನ್ನ ಕಣ್ಣುಗಳಿಂದಲೇ ನೋಡಿದ್ದೀನಿ ಈ ದೊಡ್ಡ ದೊಡ್ಡ ಹೋರಾಟಗಾರ್ತಿ ನಟಿಯರು ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ತಮಗೆ ಬೇಕಾದನ್ನ ಪಡೆಯೋದಕ್ಕೆ ಒಳ್ಳೆ ಚಿತ್ರದಲ್ಲಿ ಅವಕಾಶ ಪಡೆಯಲು ಹಣ ಮಾಡಲು ಸಂಪರ್ಕಕ್ಕೆ ಸುತ್ತಾಡಲು ಶ್ರೀಮಂತ ಜೀವನ ನಡೆಸಲು ಈಗ ತಮ್ಮ ಸ್ವಾರ್ಥಕ್ಕಾಗಿ ಅವರು ಯಾರ ವಿರುದ್ಧ ಆರೋಪಿಸುತ್ತಿದ್ದಾರೋ ಆ ಗಂಡಸರಿಗೇನೆ ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟು ಎಲ್ಲವನ್ನೂ ಮಾಡ್ತಾರೆ ನಂತರ ತಾವು ಯಾರ ಜೊತೆ ಕೈಕೈ ಹಿಡಿದು ಹಲ್ಲು ಗಿಂಜುತ್ತಾ ಓಡಾಡ್ತಿದ್ರೋ ಅವರನ್ನೇ ಟಾರ್ಗೆಟ್ ಮಾಡ್ತಾರೆ ಈ ಸೋ ಕೋಲ್ಡ್ ಹೋರಾಟಗಾರ್ತಿ ನಟಿ ಗಾಂಜಾ ಸೇದುವುದನ್ನ ವಿದೇಶದಲ್ಲಿ ಹಾಡುಗಳ ಚಿತ್ರೀಕರಣಗಳ ವೇಳೆ ಅದ್ಭುತ ಸಮಯ ಕಳೆದಿರುವುದನ್ನ ಫೇಮಸ್ ಗಂಡಸರ ಮೇಲೆ ಬೀಳೋದನ್ನ ಇತರೆ ಚಿತ್ರರಂಗಗಳ ನಟರು ನಿರ್ಮಾಪಕರು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಜೊತೆ ಮಲೇಷ್ಯಾ ದುಬೈ ಸಿಂಗಪುರ್ನಲ್ಲಿ ನಡೆದ ದೊಡ್ಡ ದೊಡ್ಡ ಅವಾರ್ಡ್ ಫಂಕ್ಷನ್ಗಳಲ್ಲಿ ನಾನು ಖುದ್ದು ನೋಡಿದ್ದೇನೆ ನಾನಿಲ್ಲಿ ಹೇಳಲು ಇಚ್ಛಿಸದ ಕೆಲಸಗಳನ್ನ ಮಾಡಿರುವುದನ್ನ ಕಂಡಿದ್ದೇನೆ ಆಗ ನೀವು ಮನೆ ಮಾತಾಗಲು ಮಾಡಿದ್ದೆಲ್ಲ ಸರಿ ಅನಿಸಿತ್ತು ಆದ್ರೀಕಾ ನಿಮ್ಮ ವೈಯಕ್ತಿಕ ಯಶಸ್ಸಿಗೆ ಯಾರನ್ನ ಬಳಸ್ಕೊಂಡಿದ್ದೀರೋ ಅದೇ ಗಂಡಸರ ವಿರುದ್ಧ ಆರೋಪ ಮಾಡ್ತಿದ್ದೀರಿ ಹತ್ತು ಐದು ಎರಡು ವರ್ಷಗಳ ಹಿಂದೆ ಇದೆಲ್ಲ ಆದಾಗ ನಿಮ್ಮ ಮೀಟು ಫೀಲಿಂಗ್ ಎಲ್ಲಿತ್ತು ಓಹೋ ಆಗ ಇದೆಲ್ಲ ಸರಿ ಅನ್ಸಿತ್ತು ಆದ್ರೀಗ ಜಗತ್ತಿನ ಎಲ್ಲಾ ಮಹಿಳೆಯರನ್ನು ಈ ರಾಕ್ಷಸ ಗಂಡಸರಿನಿಂದ ನೀವು ರಕ್ಷಿಸಬೇಕೆಂದಿದ್ದೀರಿ ನಾನ್ ಸೆನ್ಸ್ ಇದು ಪೂರ್ತಿ ನಾನ್ ಸೆನ್ಸ್ ನಿಮಗೆ ನನದೊಂದು ಪ್ರಶ್ನೆ ಇದೆ ಪ್ರತಿ ಫಿಲಂ ಇಂಡಸ್ಟ್ರಿಯಲ್ಲೂ ಇರುವ ಎ ಲಿಸ್ಟ್ ಸೂಪರ್ ಸ್ಟಾರ್ ಗಳ ಹೆಸರು ಹೇಳುವ ದಮ್ಮು ನಿಮಗಿದ್ಯಾ ಯಾಕೆ ಪ್ರತಿ ಫಿಲಂ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ನಟಿಯರು ಯಾವುದೇ ಹೇಳಿಕೆಗಳನ್ನ ನೀಡ್ತಿಲ್ಲ ಆರೋಪಗಳನ್ನ ಮಾಡ್ತಿಲ್ಲ ನನ್ನ ಹಿತೈಷಿ ಹಾಗೂ ಆಪ್ತರು ಆಗಿರುವ ಒಬ್ಬ ನಿರ್ಮಾಪಕರು ಈ ಮೀಟು ನಟಿಯರು ಖುಷ್ ಖುಷಿಯಾಗಿ ಫೇಮಸ್ ವ್ಯಕ್ತಿಗಳ ಭುಜದ ಮೇಲೆ ತಲೆಯಾನಿಸಿ ಗಾಂಜಾ ಸೇದುತ್ತಾ ಕೆಲವು ವ್ಯಕ್ತಿಗಳ ಹೆಸರನ್ನ ಹೇಗೆ ಹಾಳು ಮಾಡಬಹುದು ಅನ್ನೋದನ್ನ ಮಾತನಾಡ್ತಿದ್ದ ವಿಡಿಯೋ ತೋರಿಸಿದ್ರು ಮತ್ತೊಂದು ವಿಡಿಯೋದಲ್ಲಿ ಒಬ್ಬ ಫೇಮಸ್ ಆಕ್ಟರ್ ಕಾರಿನಲ್ಲಿ ಖುಷಿಯಾಗಿ ನಿನ್ನ ಮುಂದಿನ ಚಿತ್ರದಲ್ಲೂ ನಾನೇ ಇರಬೇಕು ಓಕೆ ಅಂತ ಹೇಳ್ತಿದ್ದೆ ಈ ಫೇಮಸ್ ನಟಿಯ ಅರ್ಧ ಬೆತ್ತಲೆ ದೃಶ್ಯವನ್ನ ಚಿತ್ರೀಕರಿಸುತ್ತಿದ್ರು ಇದು ಇರ್ಬೇಕಾದ್ದು ಹೀಗಲ್ಲ ಅಲ್ವಾ ನಾನು ಒಬ್ಬ ನಟಿಯಾಗಿ ನನಗೂ ಥರ ಹಲವರು ಕೇಳಿದ್ದಾರೆ ಅದನ್ನು ನಾನು ಅಷ್ಟೇ ವಿನಮ್ರತೆಯಿಂದ ಆಗಲೇ ನನ್ನ ಆದ್ಯತೆಗಳು ನನ್ನ ಮೌಲ್ಯಗಳು ಏನು ಅನ್ನೋದನ್ನು ಸ್ಪಷ್ಟಪಡಿಸಿದ್ದೆ ಈಗ ಹತ್ತು ವರ್ಷಗಳ ಬಳಿಕ ಯಾವುದೇ ಚಿತ್ರರಂಗದ ಯಾವೊಬ್ಬ ವ್ಯಕ್ತಿಯೂ ನನ್ನತ್ತ ಬೆರಳು ಮಾಡಿ ತೋರಿಸುವಂತಿಲ್ಲ ಯಾಕಂದರೆ ನಾನು ಪ್ಯೂರ್ ಮತ್ತು ಕ್ಲೀನ್ ಆಗಿದ್ದೆ ನಾನು ಮಾಡಿದ ಕೆಲಸಗಳು ಕ್ಲೀನ್ ಆಗಿದ್ವು ಇದರಿಂದ ನನಗೆ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳ ಜೊತೆ ದೊಡ್ಡ ಪ್ರಾಜೆಕ್ಟ್ಗಳು ಕೈ ತಪ್ಪಿರಬಹುದು ಆದರೆ ನಾನು ನಾನು ಸಂತೋಷವಾಗಿದ್ದೀನಿ ಮತ್ತು ಎಲ್ಲಾ ಇಂಡಸ್ಟ್ರಿಯ ಜನರ ಜೊತೆಗೂ ಉತ್ತಮ ಸಂಬಂಧಗಳನ್ನ ಹೊಂದಿದ್ದೇನೆ ನಾನು ಇವತ್ತು ಹೇಳುವುದನ್ನ ಕೆಲವರು ವಿರೋಧಿಸಬಹುದು ಆದರೆ ಇದೇ ಸತ್ಯ ಮತ್ತೆ ಇದು ಯಾವಾಗ್ಲೂ ಹೀಗೆಯೇ ಇರುತ್ತದೆ ಕೆಲವು ಗಂಡಸರು ಕೆಟ್ಟವರಿದ್ದಾರೆ ಮತ್ತು ಮಹಿಳೆಯರಿಗೆ ಕೆಲಸ ಕೊಡಲು ತಮ್ಮ ಅನುಕೂಲಗಳಿಗೆ ಒಪ್ಪಿಕೊಳ್ಳುವಂತೆ ಒತ್ತಾಯಿಸ್ತಾರೆ ಆದ್ರೆ ಯಾರು ನೀವು ಇಷ್ಟಪಡದ ಕೆಲಸವನ್ನ ಮಾಡಿಸಲು ನಿಮ್ಮ ಮೇಲೆ ಹಲ್ಲೆ ಮಾಡಲ್ಲ ನಿಮ್ಮನ್ನ ರೇಪ್ ಮಾಡಲ್ಲ ಯಾವಾಗ್ಲೂ ನೀವು ಗಟ್ಟಿಯಾಗಿ ಆಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗಬಹುದು ಎರಡು ಕೈಗಳಿಂದ ತಟ್ಟಿದರಷ್ಟೇ ಚಪ್ಪಾಳೆ ಆಗುತ್ತೆ ಹೀಗಾಗಿ ಎಲ್ಲ ಹೋರಾಟಗಾರ್ತಿ ನಟಿಯರಿಗೂ ಚಿತ್ರರಂಗದಲ್ಲಿರುವ ಎಲ್ಲಾ ಮಹಿಳೆಯರಿಗೂ ನನ್ನ ಮನವಿ ನೀವು ರಿಯಲ್ ಆಗಿರಿ ಇದು ಗಂಡಸರಿಗೂ ವೀಟು ಅಭಿಯಾನ ಶುರು ಮಾಡಲು ಸರಿಯಾದ ಸಮಯ ಯಾಕಂದ್ರೆ ಈ ನಟಿಯರು ತಮ್ಮ ಫೇಮು ನೇಮಿಗಾಗಿ ದುರ್ಬಳಕೆ ಮಾಡಿಕೊಂಡು ಅವರಿಗೆ ಬೇಕಾದ್ದು ಪಡೆದು ನಂತರ ಗಂಡಸರಿಗೆ ಕೈಕೊಟ್ಟ ಹಲವರನ್ನ ನಾನು ನೋಡಿದ್ದೀನಿ ಇಷ್ಟು ದಿನ ನಾನು ನನ್ನ ಸಹ ನಟಿಯರ ಬಗ್ಗೆ ಮಾತಾಡ್ಬಾರ್ದು ಅಂತ ಚಿಂತಿಸ್ಲೇ ಸುಮ್ಮನಿದ್ದೆ ಆದ್ರೆ ಇದು ಇತರೆ ನಟಿಯರ ನಮ್ಮೆಲ್ಲರನ್ನ ನಮಗೆ ಅನ್ನ ನೀಡಿದ ಇಂದು ನಾವೇನಾಗಿದ್ದೀವೋ ಅದನ್ನ ಸಾಧಿಸಲು ಅವಕಾಶ ಕೊಟ್ಟ ಚಿತ್ರರಂಗವನ್ನ ನಗೆ ಪಾಟಲಿ ಗೀಡು ಮಾಡ್ತಿದೆ ಜೈ ಕರ್ನಾಟಕ